25ನೇ ತಾರೀಕು ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ರೆ ಅವ್ರು ನೋಡ್ಕೊಳ್ಳಿ, ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಪಾಗಿ ಹೇಳ್ತೀನಿ ನಾನು. 25ನೇ ತಾರೀಕು 1900, 26ನೇ ತಾರೀಕು 2000. ಸ್ನೇಹಿತರೆ ನಿಮಗೆ ಪ್ರೂಫ್ ಸಮೇತ ತೋರಿಸಿದ್ದೀನಿ, ಅವ್ರ ಪರ್ಮಿಷನ್ ಇಲ್ಲದೇ ತೋರಿಸ್ಬಿಟ್ಟಿದ್ದೀನಿ ನಿಮಗೆ. ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ಹುಡುಗ ನಿಮಗೆಲ್ಲ ಸ್ವಾಗತ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ, ಮೊನ್ನೆ ಒಂದು ನಾನು ಸ್ವಿಗ್ಗಿದು ವಿಡಿಯೋ ಮಾಡಿದ್ದೆ, ಅಂದರೆ ಒಂದು ದಿನಕ್ಕೆ ಎಷ್ಟು ಅರ್ನ್ ಮಾಡ್ಬೋದು, ಅದೇ ರೀತಿ ಒಂದು ಆರ್ಡ್ರಿಗೆ ಎಷ್ಟು ಕೊಡ್ತಾರೆ, ಅದೇ ರೀತಿ ಒಂದು ತಿಂಗಳಿಗೆ ಒಬ್ಬ ಸ್ವಿಗ್ಗಿ ಡಿಲಿವರಿ ಬಾಯ್ ಎಷ್ಟರವರೆಗೂ ಅರ್ನ್ ಮಾಡ್ಬೋದು ಅಂತ ತಿಳಿಸಿದ್ದೆ. ಅದಕ್ಕೆ ತುಂಬ ಕಮೆಂಟ್ಗಳು ಕೂಡ ಬಂದಿದ್ದಾವೆ, ಏ ಇಷ್ಟೆಲ್ಲ ಆಗಲ್ಲ, ಇದೆಲ್ಲ ವೇಸ್ಟು, ಇದು ಫೇಕ್ ನ್ಯೂಸು ಅಂತೇಳಿ ನೀವು ನನಗೆ ಕಮೆಂಟ್ಗಳನ್ನೂ ಕೂಡ ಹಾಕಿದ್ರಿ. ಓಕೆ, ಆವಾಗ ನನ್ನ ಹತ್ರ ಪ್ರೂಫ್ ಏನೂ ಇರಲಿಲ್ಲ ನಿಮಗೆ ತೋರ್ಸೋಕ್ಕೆ. ಇವಾಗ ನಾನು ನಿಮಗೆ ಪ್ರೂಫ್ನ ತೋರಿಸ್ತೀನಿ, ಯಾಕಂದರೆ ನಮ್ಮ ಸ್ನೇಹಿತರೊಬ್ಬರು ಸ್ವಿಗ್ಗಿ ಡಿಲಿವರಿ ಪಾರ್ಟ್ನರ್ ಆಗಿ ಕೆಲಸನ ಮಾಡ್ತಾರೆ. ಅವ್ರನ್ನ ನೀವು ಚಾನಲಲ್ಲಿ ನೋಡಿರ್ತೀರ, ಶಂಕರ್ ಅಂತೇಳಿ, ಅವ್ರದ್ದು ಕೂಡ ನಮ್ಮ ಅನ್ವೇಷಣೆ ಅಂತೇಳಿ ಒಂದು ಚಾನಲ್ ಇದೆ, ಅದನ್ನ ನೀವು ಕೂಡ ಹೋಗಿ ನೋಡಿ. ಅದರ ಕೂಡ ಒಳ್ಳೆ ಒಳ್ಳೆ ವೀಡಿಯೋಗಳು ಹಾಕಿರ್ತಾರೆ, ಡೈಲಿ ಎಷ್ಟು ಅರ್ನ್ ಮಾಡ್ತೀನಿ ಅಂತೇಳಿ ಅವರು ಕೂಡ ಅದರಲ್ಲಿ ತಿಳಿಸಿದ್ದಾರೆ. ಇವಾಗ ನಾನು ಅವ್ರ ಹತ್ರನೇ ಹೋಗ್ತಾ ಇದ್ದೀನಿ, ಲೈವ್ ಆಗಿ ಅವ್ರ ಮೊಬೈಲ್ ತೊಗೊಂಡೆ ನಿಮಗೆ ತೋರಿಸ್ತೀನಿ. ಓಕೆ, ನಿಮಗೆ ಗೊತ್ತಾಗುತ್ತೆ ಡೈಲಿ ಅವ್ರು ಎಷ್ಟು ಅರ್ನ್ ಮಾಡ್ತಾರೆ ಅಂತೇಳಿ, ಆಮೇಲೆ ನಿಮಗೆ ಅದ್ರ ಬಗ್ಗೆ ಮಾತಾಡ್ತೀನಿ. ಬನ್ನಿ ಹೋಗೋಣ. ಮತ್ತು ನೀವು ಇಲ್ಲಿದ್ದೀನಿ ಅಂತೇಳಿದ್ರಿ, ಎಲ್ಲಿ ಪಾರ್ಕ್ ಕಡೆ ಇದ್ದೀರಾ ಎಲ್ಲಿ? ಓ ಅಲ್ಲಿದ್ದಾರೆ ಸ್ನೇಹಿತರೆ, ಅವ್ರಿಗೆ ಗೊತ್ತಿಲ್ಲ ನನ್ನ ಅರ್ನಿಂಗ್ಸು, ನಿಮಗೆ ತೋರಿಸ್ತೀನಿ ಅಂತ ಹೇಳಿದಾರೆ, ಗೊತ್ತಿಲ್ಲ. ಬನ್ನಿ. ಅಯ್ಯೋ ಲೈವಲ್ಲಿದೆಯಾ? ಯಾವುದು ಹೊಸ ತಗೊಂಡ್ಬಿಟ್ಟಿದ್ರಾ? ಹಾಂ ಮಾಡಿ ಮಾಡಿ. ಹಾಂ ಓಕೆ, ಏನು ಆರ್ಡ್ರ್ ಸಿಲ್ವ ಹೆಂಗೆ? ಇವರೇ ಸ್ನೇಹಿತರೆ ನಾನು ಹೇಳೋದ್ನಲ್ಲ, ಇವರೇ ಶಂಕರ್ ಅಂತೇಳಿ ನಿಮ್ಗೆ. ಆಮೇಲೆ ಇದ್ರ ಬಗ್ಗೆ ಇವ್ರ ಬಗ್ಗೆ ಇವ್ರು ನೋಡ್ಕೊಂಡಿರಿ, ಎಲ್ಲರೂ ಇವ್ರ ಬಗ್ಗೆ ಹೇಳ್ತೀನಿ. ಇವ್ರದ್ದು ನಮ್ಮ ಅನ್ವೇಷಣೆ ಅಂತೇಳಿ. ಹಾಂ ಇವರೇ, ಇವ್ರೊಂದು ಸ್ವಲ್ಪ ನೋಡ್ಕೊಳ್ಳಿ, ನಾನು ಹೇಳೋದ್ನಲ್ಲ ನಿಮ್ಗೆ ಆಗಲೇ, ಇವರೇ ಅವರು. ನಾನು ಹೇಳಿದ್ದೀನಿ ಅವ್ರಿಗೆ ಎಲ್ಲ ನಮ್ಮ ಹುಡುಗರಿಗೆ, ನಾಳೆ ಬರುತ್ತೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇವರೇ ಇಂಥದ್ದೆಲ್ಲ ಮಾಡೋದು ಇವರೇ. ನಿಮ್ಮ ಮೊಬೈಲ್ ಕೊಡಿ, ಲಾಕ್ ಓಪನ್ ಮಾಡಿಕೊಡಿ, ಕೊಡಿಯಪ್ಪ, ಏನೋ ಮಾಡ್ತಾಯಿದ್ದೀನಿ ಕೊಡಿ. ನಾನು ನೋಡಿ ಸ್ನೇಹಿತರೆ, ಇವರು ಅಪ್ಲೈನ್ ಹೋಗ್ಬಿಟ್ಟಿದ್ದಾರೆ. ಯಾಕೆ ಅಪ್ಲೈನ್ ಹೋಗಿದ್ರೆ? ಡ್ಯೂಟಿ ಮಾಡೋ ಟೈಮಲ್ಲಿ ಫಸ್ಟ್ ಟಾರ್ಗೆಟ್ ಮುಗಿಸಿದ್ದೀರಾ? ಸಂಡೇ ಅಲ್ವಾ? ಓಕೆ, ಸಂಡೇಯಿಂದ ನಂದು ನಮ್ಮ ಚಾನಲ್ ಅಲ್ಲಿ ಎಷ್ಟು ಮುಗಿಸಿದ್ದೀರಾ ಈಗ? ಎಷ್ಟು ಮುಗಿಸಿದ್ದೀರಾ? ಎಷ್ಟು ಆರ್ಡ್ರ್? 24 20 ಇವಾಗ ಎಷ್ಟು ಕಂಪ್ಲೀಟ್ ಆಯಿತು? 24 25 ಟೈಮು 5:23, ಇನ್ನೂ ಸಾಯಂಕಾಲ 5:23. ಓಕೆ ನೋಡ್ರಿ, ಹೆಂಗೆ ಮಾಡಿ ಮಾಡಿ, ಯಾಕೆ ಮಾಡಿ? ಹಾಂ ಓಕೆ, ಹಾಂ ಮಾಡಿ ಸ್ನೇಹಿತರೆ. ಇವಾಗ ನಮಗೆ ನಿಮಗೇನು ಹೇಳಿದ್ದೆ ಅದು ನೋಡುವಂಥ ಟೈಮು ಇವಾಗ ನೋಡ್ಕೊಂಬಿಡಿ. ಅವ್ರೇನು ಬಿಡಿ, ಅವ್ರ ಚಾನಲ್ ಆಲ್ರೆಡಿ ಹೇಳ್ಕೊಂಡಿದ್ದಾರೆ, ಅರ್ನಿಂಗ್ಸ್ ಬಸ್ ಅಷ್ಟೇ, ಇನ್ನೇನಿಲ್ಲ. ಆಲ್ರೆಡಿ ಅವ್ರ ಅರ್ನಿಂಗ್ಸ್ ಹೇಳ್ಕೊಟ್ಟಿದ್ದಾರೆ. ಅಂದರೆ ಮೊನ್ನೆ ನಾನು ಸ್ವಿಗ್ಗಿದ್ದು ಮಾಡಿದ್ದಲ್ಲ, ಸ್ವಿಗ್ಗಿ ಅರ್ನಿಂಗ್ಸ್ ಎಷ್ಟು ಮಾಡ್ಬೋದು ಅಂತೇಳಿ ಮಾಡಿರಲ್ವ, ಡೈಲಿ ಒಂದು ಆರ್ಡ್ರ್ ಎಷ್ಟು ಅಂತೇಳಿ ನೋಡಿದ್ರಲ್ಲ, ಅದೆಲ್ಲ ತೋರಿಸ್ತೀನಿ. ಓಕೆ, ಅದಕ್ಕೆ ಕಮೆಂಟ್ಗಳು ಸಿಕ್ಕ ಡಿಫ್ರೆಂಟ್ ಡಿಫ್ರೆಂಟಾಗಿ ಬಂದಿದ್ದಾವೆ, ಅವ್ರಿಗೆ ಒಂದು ಪ್ರೂಫ್ ಸಮೇತ. ಓಕೆ ಸ್ನೇಹಿತರೆ, ನನಗೂ ಗೊತ್ತಾಗಲ್ಲ, ಒಂದು ಸ್ವಲ್ಪ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ, ಒಂದು ಸ್ವಲ್ಪ ಬ್ರೈಟ್ನೆಸ್ನ ಜಾಸ್ತಿ ಮಾಡಿಬಿಡೋಣ. ಓಕೆ ಇವಾಗ ಏನು ನೋಡೋಣ, ಇವಾಗ ಏನು ನೋಡಿ, ಇವತ್ತು ಸಂಡೇ 5:24 ಆಫ್ ಡ್ಯೂಟಿಗೆ ಹೋಗ್ಬಿಟ್ಟಿದ್ದಾರೆ. ಅಷ್ಟು ಅಷ್ಟು ಡೆಡಿಕೇಟಾಗಿ ವರ್ಕ್ ಮಾಡ್ತಾರೆ. ಹಾಂ ಅದೇ ಅದೇ, ಅಷ್ಟು ಡೆಡಿಕೇಟಾಗಿ. ಎಷ್ಟು ಗಂಟೆಗೆ ಬಂದಿರಿ ಬೆಳಿಗ್ಗೆ? 8 ಹಾಂ 8 ಡೈಲಿ 8 ಬರ್ತಾರೆ. ಅರ್ನಿಂಗ್ಸ್ ಡೈಲಿದು ನೋಡ್ಬಿಡೋಣ ಸ್ನೇಹಿತರೆ, ಡೈಲಿ ಅರ್ನಿಂಗ್ಸು 25ನೇ ತಾರೀಕು. ಯಾರೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ ಅವ್ರು ನೋಡ್ಕೊಳ್ಳಿ, ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಪಾಗಿ ಹೇಳ್ತೀನಿ ನಾನು. 25ನೇ ತಾರೀಕು 1900, 26ನೇ ತಾರೀಕು 2000, 27ನೇ ತಾರೀಕು 1800, 28ನೇ ತಾರೀಕು 1900, ಸಟರ್ಡೇ 29 1950, ಇವತ್ತು ಸಂಡೇ, ಆಲ್ರೆಡಿ 800 ಮಾಡಿದ್ದಾರೆ. ಓಕೆ ಇವಾಗ ಈ ವೀಕ್ ನೋಡ್ಬಿಡೋಣ, 10,000 ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇವತ್ತೇ ಲಾಸ್ಟ್ ಅಲ್ಲ, ವೀಕಿಗೆ 10,000. ಬಟ್ ಆದರೆ
ಇದೆಲ್ಲ ಏನು ಮಾಡ್ತಾರಲ್ಲ, ದಿಸ್ ಈಸ್ ನಾಟ್ ಈಸಿ. ಈಸಿ ಅಲ್ಲ, ನಾನೇನಾದ್ರೂ ಮಾಡ್ತೀನಿ ಅನ್ನೋರು ಅದೇ ರೀತಿ ಗಾಡಿನೂ ಹಾಳಾಗುತ್ತೆ. ಇದು ಪೂರ್ತಿ ನೀವು ಲೈಫ್ ಟೈಮ್ ಮಾಡ್ತೀನಿ ಅಂದರೆ ಈ ರೀತಿ ಆಗೋಲ್ಲ. 2-3 ವರ್ಷ ಮಾಡಿಕೊಂಡು ಇದರಿಂದ ಬರೋ ದುಡ್ಡನ್ನ ದುಡ್ಡು ಮಾಡಿಕೊಂಡು ನೀವು ಬೇರೆ ಏನಾದ್ರು ಬಿಸ್ನೆಸ್ನ ನೋಡ್ಕೊಳ್ಳೋದು ಒಳ್ಳೆಯದು. ಬಟ್ ನೀವೇನಾದ್ರು ಬ್ಯಾಚುಲರ್ ಇದ್ದೀರಾ, ಬೆಂಗಳೂರಿಗೆ ಬಂದಿದ್ದೀನಿ ನಾನು, ಏನಾದ್ರು ಮಾಡ್ತೀನಪ್ಪ, ನಮ್ಮ ಮನೇಲಿ ಕಷ್ಟ ಇದೆ, ನಾನು ದುಡ್ಕೊಂದ್ರಿ 2-3 ವರ್ಷ ನಾನು ದುಡ್ಕೋತೀನಿ ಆರಾಮಾಗಿ ಅನ್ನೋರು ಆರಾಮಾಗಿ ದುಡ್ಕೋಬೋದು. ಆರಾಮಾಗಿ ಅಂದರೆ ಈಸಿ ಅಲ್ಲ, ಕಷ್ಟನೇ. ಬೆಳಗ್ಗೆ 8 ಗಂಟೆಗೆ ಬರಬೇಕು, ರಾತ್ರಿ 11 ಗಂಟೆಗೆ ಹೋಗಬೇಕು. ಇವಾಗ ಇದು ನೋಡ್ಬಿಡೋಣ, 2000 ಇದೆಲ್ಲ ಇದನ್ನೇ ನೋಡ್ಬಿಡೋಣ. 2000 ಬುಧವಾರ, ಅದು ಬುಧವಾರ ಮಾಡೋರೆ, ಬುಧವಾರ 2013 ಅವರ್ ಲಾಗಿನ್ನು ನೋಡಿ, ಲಾಗಿನ್ಸ್ಗಳನ್ನ ನೋಡಿ, 13 ಅವರ್ 40 ಅಂದರೆ 14 ಅವರ್ 14 ಅವರ್ ದಿನಕ್ಕೆ ಅವ್ರು ಲಾಗಿನ್ಸ್ ಇರ್ತಾರೆ. ಅರ್ನಿಂಗ್ಸು ವೀಕ್ಲಿ ಬಂದುಬಿಟ್ಟು 10,000, ಆಲ್ರೆಡಿ 10,000 ಆಗಿದೆ, ಇದೊಂದು ಕೌಂಟಾಗಿ ಇನ್ನೊಂದು 12,000 ಆಗ್ಬೋದು. ಒಟ್ಟು ಡೈಲಿ ಎಷ್ಟು ಹಿಡ್ಕೊಳ್ಳೋಣ ಅಂದರೆ 1,900 ರೂಪಾಯಿ ಎವರೇಜ್ ಇದೆ. ಓಕೆ, ಇವಾಗ ಅವ್ರನ್ನೇ ಮಾತಾಡ್ಸೋಣ, ಬನ್ನಿ ನೋಡಿ. ಲಾಸ್ಟ್ ವೀಕು 11,000, ಅದ್ರ ಹಿಂದಿನ ವೀಕು 9,000, ಅದ್ರ ಹಿಂದಿನ ವೀಕು 13,000. ಇದ್ರ ಬಗ್ಗೆ ಅವ್ರ ಹತ್ರನೂ ಮಾತಾಡೋಣ. ಬಸ್, ಈ ರೀತಿ ಅರ್ನಿಂಗ್ಸ್ಗೆ ಏನು ಮಾಡಿದ್ರಿ, ಹೇಗೆ ಅರ್ನಿಂಗ್ಸ್ ಆಯಿತು, ಅರ್ನಿಂಗ್ಸ್ ಹೇಗಾಯಿತು, ಹೀಗೆಲ್ಲ ಇಷ್ಟೆಲ್ಲ ಲಾಗಿನ್ ಅವರ್ಸು? ಹಾಂ ಸ್ನೇಹಿತರೆ, ಅವ್ರದ್ದು ನಮ್ಮ ಅನ್ವೇಷಣೆ ಚಾನಲ್ ಅಂತ, ಇವಾಗಲೇ ಹೋಗಿ ಸರ್ಚ್ ಮಾಡಿ, ನಾನು ಬೇಕಾದ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ನೋಡಿ. ಪ್ರತಿದಿನ ಏನೇನೆಲ್ಲ ಆಗುತ್ತೆ, ಕೊನೆಯಲ್ಲಿ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ಎಲ್ಲನೂ ತಿಳಿಸಿರ್ತಾರೆ, ಏನೇನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತಲೂ ಕೂಡ ತಿಳಿಸಿರ್ತಾರೆ ನೋಡಿ. ಇವಾಗ ರೆಡಿ ಆದರೂ ಕನೆಕ್ಟ್ ಇಳಿಯೋಕ್ಕೆ. ಓಕೆ, ಇದಕ್ಕೆ ಇಷ್ಟೆಲ್ಲ ಅರ್ನಿಂಗ್ ಆಗ್ತಿದ್ದಿಲ್ಲ, ಅರ್ನಿಂಗ್ ಮಾಡ್ಬೋದು ಅವರು, ಬೇರೆಯವರು ಮಾಡ್ಬೋದು ಅರ್ನಿಂಗ್ಸು? ಹಾಂ ಕಷ್ಟ ನನಗೆ ಗೊತ್ತು, ಕಷ್ಟ ಆಗ್ತಿದೆ, ಕಷ್ಟ ಇಂತಲ್ಲ, ಕಷ್ಟ ತುಂಬ ಆಗ್ತಿದೆ, ಅದ್ರ ಜೊತೆ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನನ್ನ ಕಷ್ಟಕ್ಕೆ ನನ್ನ ಲಾಗಿನ್ ಅವರ್ಸ್ 15 ಅವರ್ ಇರ್ತೀನಿ, ಅವ್ರಿಗೂ ಕಷ್ಟ ಇದೆ ಮಾಡಬೇಕು, 15 ಅವರ್ಸ್ ಇದ್ರೆ ಆಗುತ್ತೆ. ಹೌದು, ಇಲ್ಲ ಅಂದರೆ ಆಗಲ್ಲ. 14 ಅವರ್ 15 ಅವರ್ ನಿಮಗೆ 14 ಅವರ್ 15 ಅವರ್ ಲಾಗಿನ್ ಇರ್ತಿರಲ್ಲ, ಏನೆಲ್ಲ ಕಷ್ಟ ಬರುತ್ತೆ? ಏನೆಲ್ಲ ಕಷ್ಟ ಅಂದರೆ ಮೈನು ಹೇಳಿ, ಸ್ನೇಹಿತರೆ ಈ ರೀತಿ ಅಂದ್ರೆ ಟೈಮ್ ಪಾಸ್ಗೋಸ್ಕರ ಒಂದು 8 ಅವರ್ 9 ಅವರ್ ಬಂದು ಹೋಗ್ತೀನಿ ಅನ್ನೋರು ಎಷ್ಟು ಅರ್ನ್ ಮಾಡ್ಬೋದು? ಈಗ ಆ ಥರ ಎಲ್ಲ ಮಾಡೋರ್ಗೆಲ್ಲ ಆಗಲ್ಲ, ಆಗೋದಿಲ್ಲ. ಈಗ ನಿಮ್ಮ ಓಪನ್ ಆಗಿ ಇನ್ನೊಂದು ಹೇಳ್ಬೇಕಂದ್ರೆ, ಯಾರೆಲ್ಲ ಕಮೆಂಟ್ ಹಾಕ್ತಾರೆ ನನ್ಗೆ ಇದು ಆಗಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಮಾಡೋಕ್ಕಾಗಲ್ಲ, ಇದು ಸುಳ್ಳು ಹೇಳ್ತಾ ಅಂತ ಹೇಳ್ತಾರಲ್ಲ, ಅಂಥವರೆಲ್ಲ ಈ ಕ್ಯಾಟಗರಿ ಅಂದರೆ 8 ಅವರ್ 9 ಅವರ್ ಲಾಗಿನ್ ಮಾಡಿಕೊಂಡು ಜಾಸ್ತಿ ಮಾಡೋಣ. ಮತ್ತೆ ತುಂಬ ಇನ್ನೊಬ್ರು ಹೇಳ್ತಾರೆ ಅವ್ರಿಗೆ ಕಷ್ಟ, ಅವ್ರಿಗೆ ಪಾಪ ಕಷ್ಟ ಅಲ್ಲ, ಇನ್ನೊಬ್ರು ಹೇಳ್ತಾರೆ ನಾನು 14 ಅವರ್ ಲಾಗಿನ್ ಇದ್ರೆ ಆದರೂ ಕೂಡ 800 ರೂಪಾಯಿ ಆಯಿತು ಅಂತ ಹೇಳ್ತಾರೆ. ಜೋನ್ ಮೇಲೆ ಡಿಪೆಂಡ್ ಆಗುತ್ತೆ, ಜೋನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಮ್ಮ ಝೋನಲ್ಲಿ ಈಗ ನೋಡಿ, ನಾನು ಒಂದು ಹೇಳ್ತೀನಿ, ಒಂದೊಂದು ದಿವಸ ನಮಗೂ ಅಷ್ಟೇ ಆಗುತ್ತೆ. ಪ್ರತಿದಿನ ನಾವು ಬಿರಿಯಾನಿನೇ ತಿನ್ಬೇಕು ಅಂದ್ರೆ ಆಗಲ್ಲ, ಒಂದೊಂದು ದಿವಸ ಮೊಸರನ್ನ ತಿನ್ಬೇಕು, ಸಮ್ ಟೈಮ್ ಹಂಗೆ ಆಗುತ್ತೆ. ಬಟ್ ಕೆಲವು ಝೋನ್ ಕಡೆ ಡಿಪೆಂಡ್, ಈಗ ನಮ್ಮ ಝೋನಲ್ಲಿ ಆದರೆ ವಾರಕ್ಕೆ ಒಂದು 7-5 ದಿವಸ ಆದರೂ ಹಿಂಗೆ ಹೊಡಿಬೋದು, ಹೊಡಿಬೋದು, ಒಂದೆರಡು ದಿವಸ ಹೇಳಕ್ಕೆ. ಓಕೆ, ಈ ಚೆನ್ನಾಗಿರೋ ಝೋನ್ಗಳು ಯಾವುವು, ತುಂಬ ಜನ ಕೇಳ್ತಾರೆ ಸ್ವಿಗ್ಗಿಲಿ ಚೆನ್ನಾಗಿರೋ ಝೋನ್ಗಳು ಯಾವುವು? ಚೆನ್ನಾಗಿರೋ ಝೋನ್ ಅಂದರೆ ಈಗ ನಮಗೆ ಐಡಿಯಾ ಇಲ್ಲ, ಯಾಕಂದರೆ ಬೇರೆ ಝೋನಲ್ಲಿ ಹೆಂಗಿಂಗೆ ನಮ್ಗೆ ಗೊತ್ತಿಲ್ಲಲ್ಲ. ಸೊ ನಮ್ಮ ಝೋನ್ ಹೇಳಬೇಕು ಅಂದರೆ ಸ್ವಲ್ಪ ಕಮ್ಮಿನೇ, ಈ ಕಮ್ಮನಲ್ಲಿ ಕೋರ್ಮಂಗ್ಲ ಆ ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಕಮ್ಮಿನ ಇದು ನೀವಿರೋದು ಚೆನ್ನಾಗಿರ್ತದೆ ಅಲ್ಲ, ಇದಕ್ಕಿಂತ ಚೆನ್ನಾಗಿರುತ್ತೆ, ಇದಕ್ಕಿಂತ ಚೆನ್ನಾಗಿರುತ್ತೆ. ಓಕೆ, ಅಲ್ಲ ನೀವೇ ಎಷ್ಟು ಹೊಡಿತೀರ ಅಂದರೆ ಅವರು ಡೆಡಿಕೇಟ್ ಆಗಿ ವರ್ಕ್ ಮಾಡಿದ್ರೆ ಅವರು ಜಾಸ್ತಿ ಹೊಡಿತಾರೆ. ಓಕೆ ಸ್ನೇಹಿತರೆ, ನಿಮಗೆ ಪ್ರೂಫ್ ಸಮೇತ ತೋರಿಸಿದ್ದೀನಿ, ಅವ್ರ ಪರ್ಮಿಷನ್ ಇಲ್ಲದೇ ತೋರಿಸ್ಬಿಟ್ಟಿದ್ದೀನಿ ನಿಮಗೆ. ನೋಡಿ, ತುಂಬಾ ಜನ ನನ್ನ ಬೈತಾರೆ, ಹೌದು ಯಾಕೆ ಹೇಳ್ತೀರಾ ಯಾಕೆ ಹೇಳ್ತೀರಾ ಅಂತ ಹೇಳ್ತೀರಾ, ನಿಮ್ಮಿಂದ ಹೊಸವ್ರು ಬಂದು ಜಾಯ್ನ್ ಆಗ್ತಾರೆ ಏನಕ್ಕೆ ನೋಡಿ, ಒಂದು ಮಾತು ಎಲ್ಲರಿಗೂ ಹೊಟ್ಟೆ ಪಾಡು, ಅವ್ರ ಕಷ್ಟಕ್ಕೆ ಅವ್ರು ಬಂದು ಮಾಡ್ಕೊತಾರೆ, ಇದು ನನ್ನ ಕೈಲಿ ಆಗುತ್ತೆ ಅಂತ ನಾನು ಮಾಡ್ತೀನಿ. ಬಟ್ ಪ್ರತಿಯೊಬ್ಬರ ಕೈಲಿ ಈ ಥರ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ, ಏನಕ್ಕಂದ್ರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಎಲ್ರಿಗೂ ಒಂದೇ ಥರ ಆರ್ಡರ್ ಬರುತ್ತಲ್ಲ, ಹೇಳೋಕ್ಕಾಗಲ್ಲ. ಸಿ ಪರ್ಫಾರ್ಮೆನ್ಸ್, ಪರ್ಫಾರ್ಮೆನ್ಸ್ ಒಂದು ಕಂಪ್ನಿಯಲ್ಲಿ, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಚೆನ್ನಾಗಿದ್ರೆ ಅಲ್ಲಿ ಚೆನ್ನಾಗಿ ಕೊಡ್ತಾರೆ. ನಾವು ಹೆಂಗೆ ಮಾಡಿದ್ರೆ ನಾವು ಬೇಗ ಬೇಗ ಆರ್ಡ್ರ್ ಕ್ಲಿಯರ್ ಮಾಡೋದು, ಬೇಗ ಬೇಗ ನಮ್ಮದು ಇದು ರೇಟಿಂಗ್ ಚೆನ್ನಾಗಿದ್ರೆ ಚೆನ್ನಾಗಿ ಆರ್ಡ್ರ್ ಹೇಳೋಕ್ಕಾಗಲ್ಲ, ಅದೊಂಥರ ಕಾನ್ಫಿಡೆನ್ಸ್ ಇಲ್ಲ. ನಾವು ಒಂದೊಂದು ದಿವಸ ಈಗ
ಇವತ್ತು ನೋಡಿ ಡ್ಯೂಟಿ ಆಫ್ ಮಾಡಿಬಿಟ್ಟು ಕೂತಿದ್ದೀನಿ, ಕೆಲವು ಟೈಮಲ್ಲಿ ಡ್ಯೂಟಿ ಆನ್ ಮಾಡ್ಕೊಂಡು ಕೂತಿದ್ರು ಆರ್ಡರ್ ಕೊಡ್ತೀನಿ, ಅಷ್ಟು ಡಿಫ್ರೆನ್ಸ್ ಆಗುತ್ತೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ನಿಮಗೆ ಪ್ರೂಫ್ ಸಮೇತ ತೋರಿಸಿದ್ದೀನಿ, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇವರು ನಮ್ಮ ಸ್ನೇಹಿತರು ಶಂಕರ್ ಅಂತೇಳಿ, ನಮ್ಮ ಅನ್ವೇಷಣೆ ನೀವೇ ಹೇಳ್ಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಿಜೆ ಬ್ರೋ ಇಂದ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ, ನೀವು ನಿಮ್ಮ ಕಡೆಯಿಂದ ನಿಮ್ಗೆ ಆದಷ್ಟು ನಿಮ್ಮ ಪ್ರೀತಿ ತೋರಿಸಿ. ಓಕೆ ಸ್ನೇಹಿತರೆ, ನೀವು ನಾನು ಯಾರಿಗೂ ಕೂಡ ಇಷ್ಟು ಅರ್ನ್ ಮಾಡಿ ಇಷ್ಟೊಂದು ಅವ್ರು ಲಾಗಿನ್ ಇರಿ ಅಂತ ಹೇಳಲ್ಲ, ಬಟ್ ನಿಮ್ಮ ಪ್ರಾಬ್ಲಮ್ಸ್ಗಳೇ ಅಂದರೆ ನಿಮ್ಮ ಮನೆ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಲ್ಲ ನಾನು ದುಡಿಬೇಕು ಅಂತೇನಾದರೂ ಹುಮ್ಮಸ್ಸಿದ್ರೆ ನೀವು ಕೂಡ ಮಾಡ್ಬೋದು ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು, ಬಾಯ್ 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 ಬಾಯ್.